ಗುಡ್ ಮಾರ್ನಿಂಗ್. ಕರ್ತನಲ್ಲಿ ನಮ್ಮ ಪ್ರಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದಿಸುತ್ತೇವೆ. ಕೀರ್ತನೆ 119:105 ದೇವರ ವಾಕ್ಯವು ನಮ್ಮ ಕಾಲಿಗೆ ದೀಪವು ನಮ್ಮ ದಾರಿಗೆ ಬೆಳಕು ಎಂಬಂತೆ ನಮ್ಮ ಲಿವಿಂಗ್ ವರ್ಡ್ ಮೀಡಿಯಾ ಮಿನಿಸ್ಟ್ರೀಸ್ನಲ್ಲಿ ದೇವರ ವಾಕ್ಯದಲ್ಲಿ ಪರಿಣಿತರಾದ ಅನೇಕ ದೇವರ ಸೇವಕರು ನಿಮಗೆ ವಾಕ್ಯವನ್ನು ಬೋಧಿಸಲಿದ್ದಾರೆ. ಇದು ಪ್ರತಿ ಶನಿವಾರ ಮತ್ತು ಭಾನುವಾರ ಪ್ರಸಾರವಾಗಲಿದೆ. ಈ ದೇವರ ವಾಕ್ಯವು ನಿಮ್ಮ ಮನೆಗಳಿಗೆ ಬರುವಂಥದ್ದಾಗಿದೆ, ಹಾಗೂ ಇದು ನಿಮಗೆ ಸಮಾಧಾನ, ಶಾಂತಿ, ನಿಮ್ಮ ಹೃದಯಗಳಿಗೆ ಆನಂದವನ್ನು ತರಲಿ ಎಂಬುದೇ ನಮ್ಮ ಆಶೆಯಾಗಿದೆ. ಈ ಹೊತ್ತು ಇನ್ನೊಂದು ಶುಭ ಸಂದೇಶವನ್ನು ನಿಮಗೆ ನಾವು ತಂದಿದ್ದೇವೆ. ದೇವರು ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಕರ್ತನಲ್ಲಿ ಪ್ರೀತಿಯುಳ್ಳವರೇ, ಮತ್ತೊಂದಾವರ್ತಿ ಈ ದಿನದ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ನಾನು ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯಿಂದ ಕಳೆದ ಎರಡು ಭಾಗಗಳಲ್ಲಿ ಅದ್ಭುತವಾಗಿ, ಅತಿಶಯವಾಗಿ ದೇವರು ನಮ್ಮ ಸಂಗಡ ಮಾತಾಡಿದರು. ಮತ್ತು ನಾನು ಕರ್ತನಲ್ಲಿ ವಿಶ್ವಾಸಿಸುತ್ತೇನೆ, ಕೇಳಲ್ಪಟ್ಟ ವಚನಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿತ್ತು ಎಂಬುದಾಗಿ ದೇವರಲ್ಲಿ ನಾನು ನೆನೆಸ್ತೇನೆ. ಹೌದು ಪ್ರಿಯರೇ, ದೇವರನ್ನು ನಾವು ಆರಿಸಿಕೊಳ್ಳಿಲ್ಲ, ದೇವರೇ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಜಗತ್ತುತ್ಪತ್ತಿಗಿಂತ ಮುಂಚಿತವಾಗಿ ತಾಯಿಯ ಗರ್ಭದಲ್ಲಿ ಇರುವಾಗಲೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಏತಕ್ಕಾಗಿ ಆರಿಸಿಕೊಂಡಿದ್ದಾನೆ? ಹಗಲು ರಾತ್ರಿ ಪ್ರಾರ್ಥನೆಯನ್ನು ಮಾಡುವುದಕ್ಕೋಸ್ಕರನೇ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆ ಪ್ರಾರ್ಥನೆಯನ್ನು ಹೇಗೆ ಮಾಡಬೇಕೆಂಬುದಾಗಿ ಕೂಡ ನಾವು ಕಳೆದ ಭಾಗದ ಸಂದೇಶದಲ್ಲಿ ನಾವು ಧ್ಯಾನಿಸಿದ್ದೇವೆ. ಕೃತಜ್ಞತೆಯೊಂದಿಗೆ ಭಕ್ತಿಪೂರ್ವಕವಾಗಿ ಕೈಗಳನ್ನೆತ್ತಿ ಮೊಣಕಾಲೂರಿ ಪ್ರಾರ್ಥಿಸಬೇಕೆಂಬುದಾಗಿ ದೇವರು ನಮಗೆ ತಿಳಿಸಿಕೊಟ್ರು. ಇವತ್ತು ನಾವು ಧ್ಯಾನಿಸೋಣ, ಯಾರಿಗಾಗಿ ಪ್ರಾರ್ಥಿಸಬೇಕು? ಟು ಹೂಮ್ ವಿ ಹ್ಯಾವ್ ಟು ಪ್ರೇ? ಯಾರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು? ಸತ್ಯವೇದದ ವಾಕ್ಯಕ್ಕನುಸಾರವಾಗಿ ನಾವು ಧ್ಯಾನಿಸೋಣ. ಪರಿಶುದ್ಧಾತ್ಮ ದೇವರು ನಮಗೆ ಸಹಾಯವನ್ನು ಖಂಡಿತವಾಗಿ ಮಾಡ್ತಾರೆ. ನೀವು ಏಕ ಮನಸ್ಸಿನಿಂದ ಈ ವಚನಗಳನ್ನು ಕೇಳಿಸಿಕೊಳ್ಳುವಂತೆ ನಾನು ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ತೇನೆ. ಮೊದಲನೇದಾಗಿ ಯಾರಿಗಾಗಿ ನಾವು ಪ್ರಾರ್ಥಿಸಬೇಕಂದರೆ, ಲೂಕನು ಬರೆದಂಥ ಸುವಾರ್ತೆ 23:27-28 ನಾವು ನೋಡ್ತೇವೆ, ನಿಮಗೋಸ್ಕರನೂ ನಿಮ್ಮ ಮಕ್ಕಳಿಗೋಸ್ಕರನೂ ಪ್ರಾರ್ಥಿಸಬೇಕೆಂಬುದಾಗಿ ಯೇಸು ಸ್ವಾಮಿ ನಮಗೆ ತಿಳಿಸ್ಕೊಡ್ತಾರೆ. ಯೇಸು ಸ್ವಾಮಿಯು ಶಿಲುಬೆಯನ್ನು ಹೊತ್ತುಕೊಂಡು ಗೋಲ್ಗತ್ತ ಬೆಟ್ಟಕ್ಕೆ ಅವರು ಹಾದು ಹೋಗುತ್ತಿರುವಾಗ ಜನರು, ಸ್ತ್ರೀಯರು ದೊಡ್ಡ ಗುಂಪಾಗಿ ಆತನ ಹಿಂದೆ ಬಂದರು. ಆ ಸ್ತ್ರೀಯರು ಎದೆ ಬಡಿಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಜನರು, ಸ್ತ್ರೀಯರು, ಒಂದು ದೊಡ್ಡ ಗುಂಪು ಆತನ ಹಿಂದೆ ಬಂದು ಆ ಸ್ತ್ರೀಯರು ಎದೆ ಬಡಿಕೊಳ್ಳುತ್ತಾ ಆತನ ವಿಷಯದಲ್ಲಿ ಗೋಳಾಡುತ್ತಾ ಇದ್ದರು. ಯೇಸು ಅವರ ಕಡೆಗೆ ತಿರುಗಿಕೊಂಡು, ಯೆರೂಸಲೇಮಿನ ಸ್ತ್ರೀಯರೇ, ನೀವು ನನಗೋಸ್ಕರ ಅಳಬೇಡ್ರಿ, ನಿಮಗೋಸ್ಕರವೂ ನಿಮ್ಮ ಮಕ್ಕಳಿಗೋಸ್ಕರವೂ ಅಳಿರಿ ಎಂಬುದಾಗಿ ದೇವರು ನಮಗೆ ತಿಳಿಸ್ತಾ ಇದ್ದಾರೆ. ಇವತ್ತು ಒಂದು ತಂದೆ ಜವಾಬ್ದಾರಿಕೆ, ಒಂದು ತಾಯಿಯ ಜವಾಬ್ದಾರಿಕೆ ಏನು? ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸುವಂಥದ್ದು ಒಂದು ದೊಡ್ಡ ಜವಾಬ್ದಾರಿಕೆಯಾಗಿದೆ. ಅನೇಕರು ತಂದೆ ತಾಯಿಗಳು ನೆನೆಸ್ಕೊಳ್ತಾರೆ, ಮಕ್ಕಳಿಗೆ ಒಂದು ಎಜುಕೇಷನ್ ಕೊಟ್ಟರೆ ನನ್ನ ಜವಾಬ್ದಾರಿಕೆ ಮುಗಿದೋಗ್ತದೆ, ಅವ್ರಿಗೊಂದು ಮದುವೆ ಮಾಡಿದ್ರೆ ನನ್ನ ಜವಾಬ್ದಾರಿಕೆ ಮುಗಿದೋಗ್ತದೆ, ಅವ್ರಿಗೊಂದು ಮನೆಯನ್ನು ಕಟ್ಟಿಕೊಡೋದೆ ನನ್ನ ಜವಾಬ್ದಾರಿಕೆ ಎಂಬುದಾಗಿ ಕೂಡ ನೆನೆಸ್ಕೊಳ್ತಾರೆ. ಅದಷ್ಟೇ ಅಲ್ಲ, ಮುಖ್ಯವಾದಂಥ ಒಂದು ರೆಸ್ಪಾನ್ಸಿಬಿಲಿಟಿ ಪ್ರತಿಯೊಂದು ತಂದೆ ತಾಯಿಗಳಿಗೂ, ಪ್ರತಿಯೊಂದು ಮಕ್ಕಳಿಗೆ ಇರತಕ್ಕಂಥ ಒಂದು ಜವಾಬ್ದಾರಿಕೆ ಏನಂದರೆ ಪ್ರಾರ್ಥಿಸಬೇಕು. ನೀವುಗಳು ನಿಮ್ಮ ಮಕ್ಕಳಿಗೋಸ್ಕರ ಸೇರಿಸಿಟ್ಟಿರೋ ದುಡ್ಡು
ಅವರನ್ನ ಕಾಪಾಡಬಹುದು, ಕಾಪಾಡದಂಗೆ ಹೋಗಬಹುದು. ನೀವು ಕಟ್ಟಿರೋ ಮನೆಗಳಲ್ಲಿ ಅವರಿರ್ಬೋದು, ಇಲ್ಲದಂಗೆ ಹೋಗಬಹುದು. ಆದರೆ ನೀವು ಮಾಡುವಂಥ ಪ್ರಾರ್ಥನೆ ಅವರ ಜೀವಿತವನ್ನು ಕರ್ತನಲ್ಲಿ ನಡೆಸ್ತದೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಕ್ಕೆ ಸಮಯ ಇಲ್ಲ ಅಂತ ನೀನು ಹೇಳ್ಬೋದು. ನಿಶ್ಚಯವಾಗಿ ಇವತ್ತು ನೀನು ದೇವರಿಗೆ ಸಮಯ ಕೊಡದೆ ಹೋದರೆ ಮುಂದಿನ ದಿನಗಳಲ್ಲಿ ನಿನ್ನ ಪ್ರಾರ್ಥನೆಯನ್ನು ಕೇಳೋದಕ್ಕೋಸ್ಕರ ದೇವರಿಗೆ ಸಮಯ ಕೊಡೋದಿಲ್ಲ. ಇವತ್ತು ದೇವರ ಮಕ್ಕಳೆಂಬುದ ಕರೆಯಲ್ಪಟ್ಟಂಥ ನಮಗೆ ಟಿವಿಗಳಲ್ಲಿ ಬರ್ತಕ್ಕಂಥದ್ದನ್ನು ನೋಡಲಿಕ್ಕೆ ಸಮಯ ಇದೆ, ಮೊಬೈಲ್ಗಳಲ್ಲಿ ಚಾಟಿಂಗ್ ಮಾಡಲಿಕ್ಕೆ ನಮಗೆ ಸಮಯ ಇದೆ, ಜನರ ಸಂಗಡ ಮಾತನಾಡಲಿಕ್ಕೆ ನಮಗೆ ಸಮಯ ಇದೆ. ಆದರೆ ನಮಗಾಗಿ ಈ ಲೋಕಕ್ಕೆ ಬಂದು ತನ್ನ ಪ್ರಾಣವನ್ನು ಕೊಟ್ಟು ತನ್ನ ರಕ್ತದಿಂದ ನಮ್ಮನ್ನು ಶುದ್ಧಿಪಡಿಸಿ ಆತನ ಮಕ್ಕಳಾಗಿ ಮಾಡಿದಂಥ ದೇವಾದಿ ದೇವನಿಗೆ ಸಮಯ ಕೊಡೋಕ್ಕೆ, ಪ್ರಾರ್ಥನೆ ಮಾಡೋಕ್ಕೆ ನಮ್ಮಿಂದ ಆಗ್ತಿಲ್ಲ ಅಂದರೆ ನಾವು ನಿಜವಾಗಲೂ ದೇವರ ಮಕ್ಕಳೆಂಬುದಾಗಿ ಕರೆಯಲ್ಪಡೋದು ತುಂಬ ಕಷ್ಟ ಆಗೋಗ್ತದೆ. ಇವತ್ತು ದೇವರ ವಚನದಲ್ಲಿ ನಮಗೆ ಬಹು ಸ್ಪಷ್ಟವಾಗಿ ದೇವರು ಹೇಳ್ತಾರೆ, ನಿಮಗೋಸ್ಕರನು ನಿಮ್ಮ ಮಕ್ಕಳಿಗೋಸ್ಕರನು ಗೋಳಾಡ್ರಿ ಎಂಬುದಾಗಿ, ದೇವರ ಸಮ್ಮುಖದಲ್ಲಿ ಗೋಳಾಡ್ರಿ ಎಂಬುದಾಗಿ ದೇವರ ವಚನದಲ್ಲಿ ದೇವರು ನಮ್ಮ ಸಂಗಡ ಮಾತನಾಡ್ತಾರೆ. ಪ್ರಲಾಪಗಳ ಪುಸ್ತಕ ಅದರ 2ನೇ ಅಧ್ಯಾಯದಲ್ಲಿ ಕೂಡ 19ನೇ ವಚನದಲ್ಲಿ ದೇವರ ವಾಕ್ಯ ಏನು ಹೇಳ್ತಾರೆ ನೋಡ್ರಿ. ಪ್ರಲಾಪಗಳ ಪುಸ್ತಕ 2ನೇ ಅಧ್ಯಾಯ ಅದರ 19ನೇ ವಚನದಲ್ಲಿ ಕೂಡ ದೇವರ ವಾಕ್ಯ ಏನು ಹೇಳ್ತದೆ, ರಾತ್ರಿಯ ಒಂದೊಂದು ಜಾವದ ಆರಂಭದಲ್ಲಿ ಎದ್ದೆದ್ದು ಗೋಳಾಡಿರಿ, ನಿಮ್ಮ ಹೃದಯ ಸಾರವನ್ನು ನೀರನ್ನೋ ಎಂಬಂತೆ ಕರ್ತನ ಸಮ್ಮುಖದಲ್ಲಿ ಒಯ್ದು ಬಿಡ್ರಿ. ಪ್ರತಿಯೊಂದು ಬೀದಿಯ ಕೊನೆ ಕೊನೆಯಲ್ಲಿ ಹಸುವೆಯಿಂದ ಮೂರ್ಛೆ ಹೋಗಿರುವ ನಿಮ್ಮ ಮಕ್ಕಳ ಪ್ರಾಣವನ್ನು ಉಳಿಸಬೇಕೆಂದು ಕೈ ಎತ್ತಿ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯ ನಮಗೆ ತಿಳಿಸ್ತದೆ. ಇವತ್ತು ಪ್ರತಿಯೊಂದು ಕುಟುಂಬದಲ್ಲಿ ಪ್ರತಿಯೊಂದು ತಂದೆ ತಾಯಿಗಳು ಮಕ್ಕಳಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ, ಮಕ್ಕಳು ತಂದೆ ತಾಯಿಗಳಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ, ಅಣ್ಣ ತಮ್ಮನಿಗೋಸ್ಕರ, ತಮ್ಮ ಅಣ್ಣನಿಗೋಸ್ಕರ, ಅಕ್ಕ ತಂಗಿಗೋಸ್ಕರ, ತಂಗಿ ಅಕ್ಕನಿಗೋಸ್ಕರ ಪ್ರಾರ್ಥಿಸಬೇಕಾಗಿದೆ. ಇವತ್ತು ನನ್ನ ಮತ್ತು ನಿಮ್ಮ ಕುಟುಂಬಗಳು ಪ್ರಾರ್ಥನೆಯ ಒಂದು ಕುಟುಂಬವಾಗಿ ಬದಲಾಗಬೇಕಾಗಿದೆ. ನಮ್ಮ ಕುಟುಂಬ ಮುಂದೆ ಸಾಗಬೇಕು ಹಣದಿಂದಲ್ಲ, ಆಸ್ತಿಯಿಂದಲ್ಲ, ಬೆಳ್ಳಿ ಬಂಗಾರದಿಂದಲ್ಲ, ಪ್ರಾರ್ಥನೆಯಿಂದ. ಇವತ್ತು ನಮಗೋಸ್ಕರವೂ ನಮ್ಮ ಮಕ್ಕಳಿಗೋಸ್ಕರವೂ ಪ್ರಾರ್ಥಿಸಬೇಕಾಗಿರ್ತಕ್ಕಂಥದ್ದು ಬಹು ಪ್ರಾಮುಖ್ಯವಾಗಿದೆ. ಯಾಕಂದರೆ ಲೂಕನು ಬರೆದಂಥ ಸುವಾರ್ತೆ ಅದರ 21ನೇ ಅಧ್ಯಾಯದ 19ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ನಿಮ್ಮ ಸೈರಣಿಯಿಂದ ನಿಮ್ಮ ಪ್ರಾಣಗಳನ್ನು ಪಡ್ಕೊಳ್ಳಿವಿರಿ ಎಂಬುದಾಗಿ. ನಿಮ್ಮ ಸೈರಣಿಯಿಂದ, ಇವತ್ತು ನಿಮ್ಮ ಪ್ರಾರ್ಥನೆಯೇ ನಿಮ್ಮನ್ನು ಕಾಪಾಡ್ತದೆ ಎಂಬುದಾಗಿ. ಇವತ್ತು ನೀನು ಕೂಡಿಸ್ತಕ್ಕಂಥ ಆಸ್ತಿಯಾಗಲಿ, ನೀನು ಕಟ್ಕೊಂಡಿರೋ ಮನೆಯಾಗಲಿ ನಿನ್ನನ್ನು ಕಾಪಾಡೋದಿಲ್ಲ. ಇವತ್ತು ನೀನು ಮಾಡ್ತಕ್ಕಂಥ ಪ್ರಾರ್ಥನೆ ನಿನ್ನನ್ನು ಕಾಪಾಡ್ತದೆ, ನಿನ್ನ ಕುಟುಂಬವನ್ನು ಕಾಪಾಡ್ತದೆ. ನಾನು ಚೆನ್ನಾಗಿರಬೇಕು, ನನ್ನ ಮಕ್ಕಳು ಚೆನ್ನಾಗಿರಬೇಕೆಂಬುದಾಗಿ ಹಗಲು ಇರುಳು ದುಡಿತಕ್ಕಂಥ ನೀನು, ಆ ದುಡ್ಡಿಂದ ನೀನು ಚೆನ್ನಾಗಿದ್ದೀಯೋ ಇವತ್ತು ನೀನು ಪರೀಕ್ಷೆ ಮಾಡ್ಕೋ. ಖಂಡಿತವಾಗಿ ಇಲ್ಲ. ಆದರೆ ಅದೇ ನೀನು ಹಗಲು ರಾತ್ರಿ ಪ್ರಾರ್ಥನೆ ಮಾಡೋದಾದರೆ ಆ ಪ್ರಾರ್ಥನೆ ನಿನ್ನನ್ನು, ನಿನ್ನ ಕುಟುಂಬವನ್ನು ಕಾಪಾಡ್ತದೆ. ಲೂಕನು ಬರೆದ ಸುವಾರ್ತೆ 21ನೇ ಅಧ್ಯಾಯ 36ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕೂ, ಇವತ್ತು ಕೊರೋನಾ ಬಂದಿದೆ, ಕ್ಯಾನ್ಸರ್ ಬಂದಿದೆ, ಹೀಗೆ ಅನೇಕ ಸಾಂಕ್ರಾಮಿಕ ರೋಗಗಳು ಬಂದಿದೆ, ಮುಂದೆನೂ ಬರ್ತದೆ. ಇದಿಷ್ಟಕ್ಕೆ ನಿಂತೋಗೋದಿಲ್ಲ, ಮುಂದೆ ಇನ್ನೊಂದು ತರವಾದ ರೋಗ ಬರಬಹುದು. ಆದರೆ ಅವೆಲ್ಲವುಗಳಿಂದ ನಾನು ನೀನು ತಪ್ಪಿಸಲ್ಪಡಬೇಕಂದ್ರೆ, ದೇವರ ಸಮ್ಮುಖದಲ್ಲಿ ನಾವು ನಿಲ್ಲಬೇಕಂದ್ರೆ, ಯಾವಾಗಲೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನು ನಾವು ಮಾಡಬೇಕು. 2ನೇದಾಗಿ ಯಾರಿಗೋಸ್ಕರ ನಾವು ಪ್ರಾರ್ಥಿಸಬೇಕು? 1 ತಿಮೋತಿಗೆ ಬರೆದಂಥ ಪುಸ್ತಕ ಅದರ 2ನೇ ಅಧ್ಯಾಯ 1ನೇ ವಚನದಲ್ಲಿ ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ,
ಒಂದು ತಿಮೋತಿ ಎರಡನೇ ಅಧ್ಯಾಯ ಅದರ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತದೆ, ಎಲ್ಲ ಮನುಷ್ಯರಿಗೋಸ್ಕರವಾಗಿ, ಮೊದಲು ಎಲ್ಲ ಮನುಷ್ಯರಿಗೋಸ್ಕರವು ದೇವರ ಸಮ್ಮುಖದಲ್ಲಿ ವಿಜ್ಞಾಪನೆಗಳನ್ನು, ಪ್ರಾರ್ಥನೆಗಳನ್ನು, ಮನವಿಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಮಾಡಬೇಕೆಂದು ಬೋಧಿಸುತ್ತೇನೆ ಎಂಬುದಾಗಿ ಪೌಲನು ತನ್ನ ಪ್ರೀತಿಯ ಮಗನಾದ ತಿಮೋತಿಗೆ ತಿಳಿಸ್ತಾ ಇದ್ದಾನೆ. ಇವತ್ತು ನಮಗೋಸ್ಕರ, ನಮ್ಮ ಮಕ್ಕಳಿಗೋಸ್ಕರ ಪ್ರಾರ್ಥಿಸನ್ ಮಾಡೋದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಎಲ್ಲ ಮನುಷ್ಯರ ರಕ್ಷಣೆ ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಯೋಹಾನನು ಬರೆದ ಸುವಾರ್ತೆ 3:16 ನಾವು ನೋಡ್ತೇವೆ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಒಬ್ಬ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ರು. ಯಾಕೆಂದರೆ ಒಬ್ಬರಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕಂತೇಳಿ ದೇವರು ತನ್ನ ಮಗನಾದ ಯೇಸುವನ್ನು ಈ ಲೋಕಕ್ಕೆ ಕಳಿಸಿಕೊಟ್ಟಿದ್ದಾರೆ. ಒಬ್ಬರಾದರೂ ನಾಶವಾಗಬಾರದು, ಒಬ್ಬರಾದರೂ ಅಳಿದು ಹೋಗಬಾರದು, ಎಲ್ಲರೂ ರಕ್ಷಣೆ ಹೊಂದಬೇಕು. ಯಾವಾಗ ಅವರು ರಕ್ಷಣೆ ಹೊಂದ್ತಾರೆ? ರಕ್ಷಣೆ ಹೊಂದಿರ ನೀನು, ರಕ್ಷಣೆ ಹೊಂದಿರ ನಿನ್ನ ಕುಟುಂಬ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡುವಾಗ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದುವಂಥವರಾಗಿರ್ತಾರೆ. ಯೆರೆಮಾಯನ ಪ್ರವಾದನ ಪುಸ್ತಕ ಅದರ 22:10 ದೇವರು ವಾಕ್ಯ ಹೇಳ್ತದೆ, ಸತ್ತವನಿಗಾಗಿ ಅಳಬೇಡ್ರಿ, ಸತ್ತವರಿಗಾಗಿ ಅಳಬೇಡ್ರಿ, ಅವ್ರಿಗೋಸ್ಕರ ಎದೆ ಬಡ್ಕೊಳ್ಳಬೇಡ್ರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳ್ರಿ, ಸೆರೆಯಾದವನಿಗೆ ಬಿಕ್ಕಿ ಬಿಕ್ಕಿ ಅಳಿರಿ, ಅವನಿನ್ನೂ ಹಿಂದಿರುಗನು ಜನ್ಮಭೂಮಿಯನ್ನು ನೋಡನು ಎಂಬುದಾಗಿ ಯೆರೆಮಾಯನ ಪ್ರವಾದನ ಪುಸ್ತಕದಲ್ಲಿ ದೇವರು ಹೇಳ್ತಾರೆ. ಸತ್ತವರಿಗೋಸ್ಕರ ನಾವು ಅಳೋದ್ರಿಂದ ಆ ಸತ್ತವನು ಮತ್ತೆ ಎದ್ದು ಬರೋಕ್ಕೆ ಸಾಧ್ಯ ಇಲ್ಲ. ಆದರೆ ಲೋಕದ ಅಂಧಕಾರದ ಬಂಧನದಲ್ಲಿ, ಕತ್ತಲೆಯ ಬಂಧನದಲ್ಲಿ, ಶಾಪ ಪಾಪಗಳೆಂಬ ಬಂಧನದಲ್ಲಿ, ಅಜ್ಞಾನದಲ್ಲಿ ಕಟ್ಟಲ್ಪಟ್ಟಿರುವಂಥ ಜನರ ಬಿಡುಗಡೆಗೋಸ್ಕರವಾಗಿ ನೀವು ಅಳಬೇಕೆಂಬುದಾಗಿ ದೇವರ ವಾಕ್ಯ ಬಹು ಸ್ಪಷ್ಟವಾಗಿ ನಮಗೆ ತಿಳಿಸ್ತದೆ. ಲೋಕವು, ಲೋಕದಲ್ಲಿರುವಂಥ ಜನರು ಕಾರ್ಗತ್ತಲಲ್ಲಿ ಮುಣುಗಿದ್ದಾರೆ. ಇವತ್ತು ಆ ಕತ್ತಲೆಯಿಂದ ಬೆಳಕಿನ ಕಡೆಗೆ ಆ ಜನರು ಬರಬೇಕು, ಅಸತ್ಯದಿಂದ ಸತ್ಯದ ಕಡೆಗೆ ಜನ ಬರಬೇಕು, ನಿರ್ಜೀವ ವಸ್ತುಗಳು ನಿರ್ಜೀವದಿಂದ ಜೀವವುಳ್ಳ ದೇವರ ಕಡೆಗೆ ಅವರು ಬರಬೇಕು. ಸೃಷ್ಟಿಗಳನ್ನು ಬಿಟ್ಟು ಸೃಷ್ಟಿಕರ್ತನಾದ ದೇವರ ಬಳಿಗೆ ಬರಬೇಕಂದರೆ ರಕ್ಷಣೆ ಹೊಂದಿರುವಂಥ ನೀನು, ದೇವರಿಂದ ಪ್ರಾರ್ಥನೆಗಾಗಿ ಆರಿಸಲ್ಪಟ್ಟಂಥ ನೀನು ಆ ಎಲ್ಲ ಮನುಷ್ಯರ ರಕ್ಷಣೆಗೋಸ್ಕರ ಪ್ರಾರ್ಥನೆ ಮಾಡಬೇಕಾಗಿದೆ. ಯೆಜ್ಕೇಲನ ಪ್ರವಾದನ ಪುಸ್ತಕ 18:23 ದೇವರು ಹೇಳ್ತಾರೆ, ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ, ದುಷ್ಟನ ಸಾವಿನಲ್ಲಿ ನನಗೆ ಲೇಸವಾದರೂ ಸಂತೋಷ ಉಂಟೋ, ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಬಾಳುವುದೇ ನನಗೆ ಸಂತೋಷ. ದೇವರ ಮನಸ್ಸನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ನಾವು ಅನೇಕ ಸಾರಿ ನಮ್ಮೋರಿಗೋಸ್ಕರ ನಾವು ಪ್ರಾರ್ಥಿಸ್ತೇವೆ, ನಮ್ಮ ಬಂಧು ಬಳಗಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗಾದರೆ ನಿನ್ನ ಬಂಧು ಬಳಗ ಅಲ್ಲದವರಿಗೋಸ್ಕರ ಯಾರು ಪ್ರಾರ್ಥಿಸ್ತಾರೆ? ಅವ್ರ ಕುರಿತಾಗಿ ಯಾರು ಗೋಳಾಡ್ತಾರೆ? ಅವ್ರ ಬಗ್ಗೆ ಯಾರು ಚಿಂತೆ ಮಾಡ್ತಾರೆ? ದೇವರು ವಾಕ್ಯ ಹೇಳ್ತದೆ ದುಷ್ಟನು ತನ್ನ ದುರ್ಮಾರ್ಗದಲ್ಲಿ ಸಾಯುವುದು ದೇವರಿಗೆ ಲೇಸ ಮಾತ್ರನೋ ಸಂತೋಷವಿಲ್ಲ. ಅವನು ತನ್ನ ದುರ್ಮಾರ್ಗವನ್ನು ಬಿಟ್ಟು ಕರ್ತನ ಕಡೆಗೆ ತಿರುಗೋದೇ ದೇವರಿಗೆ ಸಂತೋಷ. ನಾನು ನೀನು ಕರ್ತನ ಮನಸ್ಸನ್ನು ಹಣ ಕೊಟ್ಟು, ಬೆಳ್ಳಿ ಕೊಟ್ಟು, ಬಂಗಾರ ಕೊಟ್ಟು, ಬಿರಿಯಾನಿ ಕೊಟ್ಟು ಸಂತೋಷ ಪಡಿಸೋಕ್ಕಾಗೋದಿಲ್ಲ. ರಕ್ಷಣೆ ಒಂದೇ ಇರುವಂಥ ವ್ಯಕ್ತಿಗಳನ್ನು, ಕತ್ತಲೆಯಲ್ಲಿರುವಂಥ ಜನರನ್ನು, ಬಂಧನದಲ್ಲಿರುವಂಥ ಜನರನ್ನು ಪ್ರಾರ್ಥನೆಯಲ್ಲಿ ಬಿಡಿಸಿ ದೇವರಲ್ಲಿ ತರುವಾಗಲೇ ದೇವರ ಮನಸ್ಸು ಸಂತೋಷ ಪಡ್ತದೆ. ಇವತ್ತು ನೀನು ಹೇಳ್ತಿದ್ದೀಯಾ, ನಾನು ಹುಟ್ಟಿದಾಗಿಂದ ಕ್ರೈಸ್ತನು, 50 ವರ್ಷದಿಂದ ದೇವರು ನಂಬಿದ್ದೇನೆ, 30 ವರ್ಷದಿಂದ ದೇವರು ನಂಬಿದ್ದೇನೆ, 20 ವರ್ಷದ ಸಭೆಗೆ ಹೋಗ್ತಾ ಇದ್ದೀನಿ, ನಾನು ಸಭೆಯಲ್ಲಿ ಒಂದು ಲೀಡರ್ ಆಗಿದ್ದೀನಿ ಅಂತ ನೀನು ಹೇಳ್ತಾ ಇದ್ದೀಯಾ. ಆದರೆ 50 ವರ್ಷ 20 ವರ್ಷದಿಂದ ರಕ್ಷಣೆ ಹೊಂದಿರುವಂಥ ನೀನು ಎಷ್ಟು ಜನರ ಪ್ರಾರ್ಥನೆಯಲ್ಲಿ ದೇವರ ಕಡೆ ನೀವು ತಂದಿದ್ದೀರಾ?
ಅದರ ಫಲಗಳಿಂದಲೇ ಆ ಮರದ ಗುಣವನ್ನು ತಿಳ್ಕೊಳ್ಬೋದು ಅಂತ ತಿಳಿಸಿ ಸ್ವಾಮಿ ಹೇಳ್ತಾರೆ. ಇವತ್ತು ನೀನು ಎಂಥ ಮರ ಆಗಿದ್ದೀಯಾ, ಫಲ ಕೊಡುವಂಥ ಮರ ಆಗಿದೆಯೋ, ಗೊಡ್ಡು ಮರವಾಗಿದ್ದೀಯೋ, ಅನುದಿನ ಜನರಿಗೋಸ್ಕರ ಪ್ರಾರ್ಥಿಸ್ತಾ ಇದೆಯೋ, ಅಥವಾ ಊಟ ಮಾಡಿ ನಿದ್ರೆ ಮಾಡ್ತಾ ಇದೆಯೋ? ಸೋಂಬೇರಿಗಳಿಗೆ ದೇವರು ಒಲಿಯೋದಿಲ್ಲ, ಪ್ರಾರ್ಥನೆ ಮಾಡುವಂಥ ವ್ಯಕ್ತಿಗಳಿಗೆ ದೇವರು ಕಾಣಿಸ್ಕೊಳ್ತಾನೆ. ನಿನ್ನ ಪ್ರಾರ್ಥನೆ ಎಲ್ಲ ಜನರ ರಕ್ಷಣೆ ಹೊಂದಲಿ ಎಂಬುದಾಗಿ ನೀನು ಬೇಡುವಂಥ ಮಗಳು ಮಗನು ನಾವಾಗಬೇಕು. ಎಜ್ಕೇಲನ ಪ್ರವಾದನ ಪುಸ್ತಕ 18:31-32 ವಚನದಲ್ಲಿ ದೇವರ ಹೃದಯವನ್ನು ನೀವು ಅರ್ಥ ಮಾಡಿಕೊಳ್ಳ್ರಿ. ನೀವು ಮಾಡುತ್ತಾ ಬಂದಿರುವ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು, ನೀವು ಇದುವರೆಗೂ ಮಾಡಿಕೊಂಡು ಬಂದಿರುವಂಥ ನಿಮ್ಮ ಅಪರಾಧಗಳನ್ನೆಲ್ಲ ನಿಮ್ಮಿಂದ ತೊಲಗಿಸಿಬಿಟ್ಟು ನಿಮ್ಮ ಹೃದಯವನ್ನು ಸ್ವಭಾವವನ್ನು ನೂತನ ಮಾಡಿಕೊಳ್ಳ್ರಿ. ನಿಮ್ಮ ಹೃದಯವನ್ನು ನಿಮ್ಮ ಮನಸ್ಸನ್ನು ನೂತನ ಪಡಿಸಿಕೊಳ್ಳ್ರಿ. ಇಸ್ರಾಯೇಲ್ ವಂಶದವರೇ ನೀವು ಸಾಯಲೇಕೆ? ಇಸ್ರಾಯೇಲ್ ವಂಶದವರೇ ನೀವು ಸಾಯಲೇಕೆ? ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ, ಸಾಯುವವರ ಸಾವಿನಲ್ಲಿ ನನಗೆ ಸಂತೋಷವಿಲ್ಲ. ಅವರು ತಿರುಗಿಕೊಂಡು ಬಾಳಿರಿ, ಇದು ಕರ್ತನಾದ ಯೆಹೋವನ ನುಡಿ. ಇವತ್ತು ಯೇಸುವನ್ನು ಅರಿಯದಂತೆ ಸಾವಿರ ಸಾವಿರ ಜನ ಇವತ್ತು ಸಾಯ್ತಾ ಇದ್ದಾರೆ. ಅದರ ಕುರಿತಾಗಿ ನಿನ್ನ ಮನಸ್ಸಲ್ಲಿ ಏನು ವ್ಯಥೆ ಪಡ್ತಾ ಇದೆಯಾ, ಏನು ವೇದನೆ ಪಡ್ತಾ ಇದೆಯಾ? ಲೋಕದ ಜನ ಅವನು ಸತ್ತೋದ ಎಂಬುದಾಗಿ ಅಷ್ಟೇ ಮಾತಾಡ್ತಿದ್ದಾರೆ, ಅವನು ಆ ರೀತಿ ಸಾಯಬಾರ್ದು ಎಂಬುದಾಗಿ ಅಷ್ಟೇ ಮಾತಾಡ್ತಿದ್ದಾರೆ. ಆದರೆ ದೇವರಿಂದ ಆರಿಸಲ್ಪಟ್ಟ ನೀನು ನಾನು ಅನ್ಯ ಜನರ ಥರನ ಮಾತಾಡ್ತಿದ್ದೀವೋ, ಅಥವಾ ಅವ್ರು ಸಾಯ್ತಕ್ಕಂಥ ಜನರ ಕುರಿತಾಗಿ ಭಾರದಿಂದ ಕಣ್ಣೀರಿನಿಂದ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀವೋ, ಇವತ್ತು ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿರುವುದೇ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕೆಂಬುದಾಗಿ ಪ್ರಾರ್ಥನೆ ಮಾಡೋಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾರೆ. ಇವತ್ತು ಪ್ರಾರ್ಥನೆಯಲ್ಲಿ ಅಸಾಧ್ಯವಾದದ್ದು ಎಲ್ಲವೂ ಕೂಡ ಸಾಧ್ಯವಾಗ್ತದೆ. ಕಲ್ಲಾದ ಹೃದಯಗಳು ಮಾರ್ಪಾಟಾಗ್ತದೆ. ಸೌಲನನ್ನು ದೇವರು ಪೌಲನಾಗಿ ಮಾರ್ಪಡಲಿಕ್ಕೆ ಸಭೆಯ ವಿಶ್ವಾಸಿಗಳು ಪ್ರಾರ್ಥನೆಯಾಗಿತ್ತು. ಇವತ್ತು ನಿನ್ನ ಪ್ರಾರ್ಥನೆ ನಿನ್ನ ಕುಟುಂಬವನ್ನು ರಕ್ಷಣೆಗೆ ನಡೆಸಬೇಕು. ನಿನ್ನ ಕುಟುಂಬದ ಪ್ರಾರ್ಥನೆ ನಿನ್ನ ಏರಿಯ ಜನರನ್ನು ರಕ್ಷಣೆಗೆ ನಡೆಸಬೇಕು. ನಿನ್ನ ಏರಿಯಾದ ಆ ಜನರ ಪ್ರಾರ್ಥನೆ ಈ ರಾಜ್ಯವನ್ನು ದೇವರ ಕಡೆಗೆ ನಡೆಸಬೇಕು. ಪ್ರಾರ್ಥನೆ ಏನು ತಿನ್ನಲಿ, ಏನು ಒದ್ಕೊಳ್ಳಿ, ಎಲ್ಲಿ ಮಲಗಲಿ ಅನ್ನೋದಕ್ಕಾಗಿರಬಾರ್ದು, ಎಲ್ಲ ಮನುಷ್ಯರ ರಕ್ಷಣೆ ಹೊಂದುವುದಕ್ಕೋಸ್ಕರ ಆಗಿರಬೇಕು ಪ್ರಾರ್ಥನೆ. ಮೂರನೇದಾಗಿ ಅದೇ ತಿಮೋತಿ ಬರೆದ ಪುಸ್ತಕ 1:2 ಪೌಲನ ಈ ರೀತಿಯಾಗಿ ಹೇಳ್ತಾನೆ, ಅರಸರುಗಳಿಗಾಗಿಯೂ ಅಧಿಕಾರಿಗಳಿಗಾಗಿಯೂ ಪ್ರಾರ್ಥಿಸಿರಿ ಎಂಬುದಾಗಿ. ನಮಗೆ ಸುಖ ಸಮಾಧಾನಗಳು ಉಂಟಾಗಿ ನಾವು ಪೂರ್ಣ ಭಕ್ತಿಯಿಂದಲೂ ಗೌರವದಿಂದಲೂ ಕಾಲಕ್ಷೇಪ ಮಾಡುವಂತೆ ಅರಸುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ವಿಜ್ಞಾಪನೆಗಳನ್ನು ಮಾಡಬೇಕು. ಹಾಗೆ ಮಾಡುವುದು ನಮ್ಮ ರಕ್ಷಕನಾದ ದೇವರ ಸನ್ನಿಧಿಯಲ್ಲಿ ಮೆಚ್ಚುಗೆಯಾಗಿಯೂ ಯೋಗ್ಯವಾಗಿಯೂ ಅದೇ ಎಂಬುದಾಗಿ. ಹೌದು ಪ್ರಿಯರೇ, ಎಲ್ಲ ಅರಸರುಗಳು ಎಲ್ಲ ಅಧಿಕಾರಿಗಳು ದೇವರ ರಕ್ಷಣೆ ಹೊಂದಿ ದೇವರ ಮಕ್ಕಳಾಗಬೇಕೆಂಬುದೇ ಕರ್ತನಾದಂಥ ದೇವರ ಚಿತ್ತವಾಗಿದೆ. ಇವತ್ತು ಅನ್ಯ ಜನರು ಆಡಳಿತ ಪಕ್ಷದವರ ಕುರಿತಾಗಿಯೂ ವಿರೋಧ ಪಕ್ಷದವರ ಕುರಿತಾಗಿಯೂ ಅವರ ಕಣ್ಣಿಗೆ ಸರಿಪೀಳುವಂತೆ ಅವರ ತೀರ್ಪುಗಳನ್ನು ಮಾತುಗಳನ್ನು ಮಾತನಾಡ್ತಾ ಇದ್ದಾರೆ. ಆದರೆ ನೀನು ನಾನು ಅವರನ್ನು ದೂಷಿಸುವವರು, ಅವರ ಬಗ್ಗೆ ಕೇವಲವಾಗಿ ಮಾತಾಡುವವರಾಗಿ ಇರದೆ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ಮಾತಾಡೋದ್ರಿಂದ ಒಬ್ಬ ಅಧಿಕಾರಿ ಬದಲಾಗೋದಿಲ್ಲ, ಪ್ರಾರ್ಥನೆ ಮಾಡೋದ್ರಿಂದ ಅವನ ಮನಸ್ಸನ್ನು ದೇವರು ಬದಲಾಯಿಸ್ತಾನೆ. ಇವತ್ತು ನಾನು ನೀನು ದೇವರಿಂದ ನೇಮಿಸಲ್ಪಟ್ಟಂಥ ಈ ಪ್ರತಿಯೊಂದು ಅಧಿಕಾರಿಗಳಿಗೋಸ್ಕರ ಅರಸರುಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಕ್ಕಂಥ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಕೇವಲ ಅವರು ಸರಿಲ್ಲ, ಇವರು ಸರಿಲ್ಲ, ಅದು ನಿಯಮ ಸರಿಲ್ಲ, ಈ ನಿಯಮ ಸರಿಲ್ಲ ಎಂಬುದಾಗಿ ಮಾತಾಡೋಕ್ಕೋಸ್ಕರ ನೀನು ದೇವರ ಮಕ್ಕಳಾಗಿಲ್ಲ, ದೇವರು ನಿಮ್ಮನ್ನು ಆರಿಸಿಕೊಳ್ಳಿಲ್ಲ. ಅವರ ಹೃದಯವನ್ನು ಬದಲಾಯಿಸುವಂಥ ಶಕ್ತಿ ಉಳ್ಳಂಥ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗೋಸ್ಕರ ದೇವರು ನಿಮ್ಮನ್ನು ಕರೆದಿದ್ದಾರೆ. ನಿಮ್ಮ ಸತ್ಯವೇದವನ್ನು ತೆರೆದುಕೊಳ್ಳುವಂತೆ ಪ್ರೀತಿಯಿಂದ ಕೇಳಿಕೊಳ್ತಾನೆ. ರೋಮಾಪುರದವರಿಗೆ ಬರೆದ ಪುಸ್ತಕ 13:1-2 ವಚನ ಓದುವಾಗ ಇಲ್ಲಿ ಪೌಲನು ಈ ರೀತಿಯಾಗಿ ಹೇಳ್ತಾನೆ,
ಪ್ರತಿ ಮನುಷ್ಯನು ತನ್ನ ಮೇಲಿರುವ ಅಧಿಕಾರಿಗಳಿಗೆ ಅಧೀನರಾಗಿರಲಿ, ಯಾಕೆಂದರೆ ದೇವರಿಂದ ಹೊರತು ಒಬ್ಬರಿಗೂ ಅಧಿಕಾರವಿರುವುದಿಲ್ಲ. ದೇವರಿಂದಲ್ಲದೆ ಯಾರೊಬ್ಬರು ಕೂಡ ಅಧಿಕಾರದಿಂದ ಇರಲಿಕ್ಕೆ ಸಾಧ್ಯ ಇಲ್ಲ. ಇರುವಂಥ ಅಧಿಕಾರಿಗಳು ದೇವರಿಂದಲೇ ನೇಮಿಸಲ್ಪಟ್ಟವರಾಗಿದ್ದಾರೆ. ಇವತ್ತು ಯಾವುದೇ ಒಬ್ಬ ವ್ಯಕ್ತಿ ನಮ್ಮ ರಾಜ್ಯವನ್ನು ಆಳ್ವಿಕೆ ಮಾಡ್ತಾ ಇದ್ದಾನೆ, ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಿದ್ದಾನೆ, ನಮ್ಮ ಏರಿಯಾವನ್ನು ಆಳ್ವಿಕೆ ಮಾಡ್ತಿದ್ದಾನೆ, ಒಬ್ಬ ಅಧಿಕಾರಿ ಇದನಂದರೆ ಅವನು ಮನುಷ್ಯನ ನೇಮಿಸಲ್ಪಡಲಿಲ್ಲ, ದೇವರಿಂದಲೇ ನೇಮಿಸಲ್ಪಟ್ಟವನಾಗಿದ್ದಾನೆ. ಆದುದರಿಂದ ಅಧಿಕಾರಕ್ಕೆ ಎದುರು ಬೀಳುವವನು ದೇವರ ನೇಮವನ್ನೇ ಎದುರಿಸುತ್ತಾನೆ, ಎದುರಿಸುವವರು ಶಿಕ್ಷೆಗೆ ಒಳಗಾಗ್ತಾರೆ. ನಾವು ಅಧಿಕಾರಿಗಳಿಗೆ ವಿರೋಧವಾಗಿ ನಿಲ್ಲುವವರು ಆಗಿರದೆ ಅವರ ಆತ್ಮ ರಕ್ಷಣೆ ಹೊಂದೋದಕ್ಕೋಸ್ಕರ ನಾವು ಪ್ರಾರ್ಥಿಸ್ತಕ್ಕಂಥವರು ನಾವು ಆಗಬೇಕು. ಒಂದು ಪೇತ್ರನ ಪುಸ್ತಕ 2:17 ಈ ರೀತಿಯಾಗಿ ಪೇತ್ರ ನಮಗೆ ತಿಳಿಸ್ತಾನೆ. 17 ಕೂಡ ನಾವು ನೋಡ್ತೇವೆ, ನೀವು ದೇವರಿಗೆ ದಾಸರಾಗಿದ್ದೀರಲ್ಲ, ಎಲ್ಲರನ್ನ ಸನ್ಮಾನಿಸಿರಿ, ಸಹೋದರರನ್ನು ಪ್ರೀತಿಸಿರಿ, ದೇವರಿಗೆ ಭಯಪಡಿರಿ, ಅರಸನನ್ನು ಸನ್ಮಾನಿಸಿರಿ ಎಂಬುದಾಗಿ ದೇವರ ವಚನದಲ್ಲಿ ನಾವು ಬಹು ಸ್ಪಷ್ಟವಾಗಿ ನಾವು ನೋಡ್ತೇವೆ. ಪ್ರಿಯರೇ, ಇವತ್ತು ನಾವು ದೇವರಿಂದ ನೇಮಿಸಲ್ಪಟ್ಟಂಥ ಅಧಿಕಾರಿಗಳು, ಅರಸರುಗಳು ನಮ್ಮ ದೇಶದಲ್ಲಿ ಒಂದು ಉತ್ತಮವಾದ ಆಳ್ವಿಕೆಯನ್ನು ಅವರು ನೀಡಬೇಕಂದರೆ ದೇವರ ಮಕ್ಕಳಾದ ನಾನು ನೀನು ಅವರಿಗೋಸ್ಕರ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ದೇವರ ಸಮ್ಮುಖದಲ್ಲಿ ನಾವು ಮಾಡೋರಾಗಿರಬೇಕು. ಮೊದಲನೆಯದಾಗಿ ನಿಮಗೋಸ್ಕರನೂ ನಿಮ್ಮ ಮಕ್ಕಳಿಗೋಸ್ಕರನೂ ನೀವು ಪ್ರಾರ್ಥಿಸಬೇಕು. ಎರಡನೆಯದಾಗಿ ಎಲ್ಲ ಮನುಷ್ಯರ ರಕ್ಷಣೆಯನ್ನು ಹೊಂದುವುದಕ್ಕೋಸ್ಕರವಾಗಿ ನೀವು ಪ್ರಾರ್ಥಿಸಬೇಕು. ಮೂರನೆಯದಾಗಿ ಅರಸರುಗಳಿಗಾಗಿಯೂ ಎಲ್ಲ ಅಧಿಕಾರಿಗಳಿಗಾಗಿಯೂ ದೇವರ ಸಮ್ಮುಖದಲ್ಲಿ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು ನೀವು ಮಾಡುವವರಾಗಿರಬೇಕು. 1 Peter 2:13 ನಾವು ನೋಡ್ತೇವೆ, ಮನುಷ್ಯರು ನೇಮಿಸಿರುವ ಯಾವ ಅಧಿಕಾರಕ್ಕಾದರೂ ಕರ್ತನ ನಿಮಿತ್ತ ಅಧೀನರಾಗಿರಿ, ಅವರಿಗೆ ಎದುರುಬೀಳರಾಗಿರದೆ ಅಧೀನರಾಗಿರಿ. ಕರ್ತನ ಅವರನ್ನು ನೇಮಿಸಿದ್ದಾನೆ, ಹಾಗಾದರೆ ಅವರಿಗೆ ನಾವು ಎದುರು ಮಾತಾಡ್ತಕ್ಕಂಥವರು, ಅವ್ರನ್ನ ಎದುರಿಸ್ತಕ್ಕಂಥವರು ನಾವಾಗಿರದೆ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥವರು ಆಗಬೇಕು. 4 Kirtanegalu 122 ಅದರ 6 ಯೆರೂಸಲೇಮಿನ ಶುಭಕ್ಕೋಸ್ಕರ ಪ್ರಾರ್ಥಿಸಿರಿ, ಯೆರೂಸಲೇಮೇ ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ ಎಂಬುದಾಗಿ. ಯೆರೂಸಲೇಮಿನ ಶುಭಕ್ಕೋಸ್ಕರ ಅಂದರೆ ಯಾರಿಗೋಸ್ಕರ? ಯೇಸುವನ್ನು ಇನ್ನೂ ದೇವರೆಂಬುದಾಗಿ ನಂಬದೆ, ಸ್ವಂತ ರಕ್ಷಕನಾಗಿ ಅಂಗೀಕರಿಸದೆ ಜೀವಿಸ್ತಾ ಇರ್ತಕ್ಕಂಥ ಎಲ್ಲ ಇಸ್ರಾಯೇಲ್ ಜನರಿಗೋಸ್ಕರ, ಎಲ್ಲ ಯಹೂದ್ಯ ಜನರಿಗೋಸ್ಕರ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಪುಸ್ತಕ 11:11 ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ಹಾಗಾದರೆ ಅವರು ಬಿದ್ದು ಹೋಗುವಂತೆ ಹಿಡಿವಿದರೇನು ಎಂದು ಕೇಳುತ್ತೇನೆ. ಹಾಗೆ ಎಂದಿಗೂ ಹೇಳಬಾರದು. ಅವರು ಬಿದ್ದು ಹೋದುದರಿಂದಲೇ ಕ್ರಿಸ್ತನಿಂದ ಉಂಟಾಗುವ ರಕ್ಷಣೆಯು ಅನ್ಯ ಜನರಿಗೆ ಉಂಟಾಯಿತು. ಆ ಇಸ್ರಾಯೇಲರು ಬಿದ್ದು ಹೋದಿದ್ದರಿಂದಲೇ ಕ್ರಿಸ್ತನಿಂದ ಅವರಿಗುಂಟು ಆಗಬೇಕಾದ ರಕ್ಷಣೆ ಅನ್ಯ ಜನರಿಗುಂಟಾಯಿತು. ಇದರಿಂದ ದೇವರು ಅವರಲ್ಲಿ ಉರುಡು ಹುಟ್ಟಿಸುತ್ತಾನೆ. ಅವರು ಬಿದ್ದು ಹೋದದ್ದು ಸರ್ವಲೋಕದ ಭಾಗ್ಯಕ್ಕೂ, ಅವರು ಸೋತು ಹೋದದ್ದು ಅನ್ಯ ಜನಗಳ ಭಾಗ್ಯಕ್ಕೂ ಮಾರ್ಗವಾಗಿರಲಾಗಿ ಅವರ ಪೂರ್ಣ ಪುನಃಸ್ಥಾಪನೆಯು ಎಷ್ಟೋ ಹೆಚ್ಚಾಗಿ ಭಾಗ್ಯಕ್ಕೆ ಕಾರಣವಾಗುವುದೆಂಬುದಾಗಿ. ಅವರು ಬಿದ್ದು ಹೋದದ್ರಿಂದಲೇ ಅನ್ಯ ಜನರಾಗಿರುವ ನಮಗೆ ರಕ್ಷಣೆ ಉಂಟಾಗಿದೆ. ಹಾಗಾದರೆ ಅವರು ಕೂಡ ಯೇಸುವನ್ನು ಸ್ವಂತ ರಕ್ಷಕನಾಗಿ ಅಂಗೀಕರಿಸಿಕೊಳ್ಳುವಾಗ ಆ ಭಾಗ್ಯ ಇನ್ನೆಷ್ಟು ದೊಡ್ಡದಾಗಿರ್ತದೆ. ಆದುದರಿಂದ ಎಲ್ಲ ಯಹೂದ್ಯರ, ಇಸ್ರಾಯೇಲರ ಜನರ ಆತ್ಮ ರಕ್ಷಣೆಗೋಸ್ಕರ ನಾನು ನೀನು ಪ್ರಾರ್ಥಿಸಬೇಕು. ಇವತ್ತು ಮೊದಲನೆಯದಾಗಿ ನಾವು ಧ್ಯಾನಿಸಿದ್ದೀವಿ,
ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಯಾವಾಗ ಆರಿಸಿಕೊಂಡನು? ಜಗತ್ತುತ್ಪತ್ತಿಗಿಂತ ಮುಂಚಿತವಾಗಿ. ಏತಕ್ಕಾಗಿ ಆರಿಸಿಕೊಂಡನು? ಹಗಲು ರಾತ್ರಿ ಪ್ರಾರ್ಥನೆ ಮಾಡುವುದಕ್ಕೋಸ್ಕರ. ಹೇಗೆ ನಾವು ಪ್ರಾರ್ಥಿಸಬೇಕು? ಕೃತಜ್ಞತೆಯಿಂದ, ಭಕ್ತಿಪೂರ್ವಕವಾಗಿ, ಕೈಗಳನ್ನೆತ್ತಿ, ಮಣಕಾಲೂರಿ, ನಂಬಿಕೆಯಿಂದ. ಯಾರಿಗಾಗಿ ಪ್ರಾರ್ಥಿಸಬೇಕು? ನಿಮಗೋಸ್ಕರನೂ, ನಿಮ್ಮ ಮಕ್ಕಳಿಗೋಸ್ಕರ, ಎಲ್ಲ ಮನುಷ್ಯರಿಗೋಸ್ಕರ, ಅರಸರುಗಳಿಗಾಗಿ, ಯೆರೂಸಲೇಮಿನ ಶುಭಕ್ಕೋಸ್ಕರ ನಾವು ಪ್ರಾರ್ಥನೆ ಮಾಡೋಣ. ಈ ರೀತಿಯಾಗಿ ಪ್ರಾರ್ಥನೆಗಳನ್ನು ದೇವರ ಸಮ್ಮುಖದಲ್ಲಿ ನಾನು ನೀನು ಸಲ್ಲಿಸೋದಾದರೆ ಖಂಡಿತವಾಗಿ ಕಣ್ಣನ್ನು ಉಂಟು ಮಾಡಿದ ದೇವರ ನಮ್ಮ ನೋಡುವವನಾಗಿ, ಕಿವಿಯನ್ನು ಉಂಟು ಮಾಡಿದ ದೇವರು ನಮ್ಮ ಪ್ರಾರ್ಥನೆಯನ್ನು ಕೇಳುವವನಾಗಿ, ಬಾಯನ್ನು ಉಂಟು ಮಾಡಿದಂಥ ದೇವರು ನಮ್ಮ ಪ್ರಾರ್ಥನೆಗಳಿಗೆ ನಿಶ್ಚಯವಾಗಿ ಉತ್ತರವನ್ನು ದಯಪಾಲಿಸುತ್ತಾನೆ. ನಾನು ವಿಶ್ವಾಸಿಸ್ತೇನೆ ಈ ಪ್ರಾರ್ಥನೆಯ ಅಂಶಗಳು, ಈ ಪ್ರಾರ್ಥನೆಯ ಭಾಗಗಳು ನಿಮಗೂ ನಿಮ್ಮ ಕುಟುಂಬಕ್ಕೂ ಆಶೀರ್ವಾದವಾಗಿದೆ ಎಂಬುದಾಗಿ ನಾನು ನಂಬ್ತೇನೆ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಈ ಸಂದೇಶದ ಮೂಲಕವಾಗಿ ಆಶೀರ್ವದಿಸಲಿ. ಎಲ್ಲರಿಗೂ ಪ್ರೈಸ್ ದಿ ಲಾರ್ಡ್.